ವೆಲ್ಕಮ್ ಬ್ಯಾಕ್. ಇನ್ನುಳಿದ ಪ್ರಮುಖ ಸುದ್ದಿಗಳನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ. ವಿಪಕ್ಷ ನಾಯಕ ಸಿದ್ದರಾಮಯ್ಯ ತವರು ಜಿಲ್ಲೆ ಮೈಸೂರಿಗೆ ಬಂದಿದ್ದಾರೆ. ಈ ವೇಳೆ ಕೆ ಮರಿಗೌಡಗೆ ಎಂಎಲ್ಸಿ ಟಿಕೆಟ್ ಕೇಳಿದ ಅಭಿಮಾನಿಗಳ ವಿರುದ್ಧ ಸಿದ್ದರಾಮಯ್ಯ ಕಿಡಿಕಾರಿದ್ರು. ನನ್ನನ್ನು ಸೋಲಿಸಿ ಈಗ ಟಿಕೆಟ್ ಬಂದಿದ್ದೀರಾ, ನಾಚಿಕೆ ಆಗಲ್ವಾ ನಿಮಗೆ, ನನ್ನನ್ನು ಸೋಲಿಸಿ ಈಗ ಯಾಕೆ ಬಂದಿದ್ದೀರಾ, ನಡೀರಿ ನಡೀರಿ ಅಂತ ಹೇಳಿದ್ರು. ಮಂಡ್ಯದಲ್ಲಿ ಸಚಿವ ಎಸ್ಟಿ ಸೋಮಶೇಖರ್ ಆಪ್ತನಿಗೆ ಕಾಂಗ್ರೆಸ್ ಪರಿಷತ್ ಟಿಕೆಟ್ ನೀಡಿದ್ದಕ್ಕೆ ಮಾಜಿ ಸಿಎಂ ಕುಮಾರಸ್ವಾಮಿ ಲೇವಡಿ ಮಾಡಿದ್ದಾರೆ. ಕಾಂಗ್ರೆಸ್ನವರು ಬಿಜೆಪಿಯ ಸಿ ಟೀಮ್ ಅಲ್ಲದೆ ಮತ್ತೇನು, ಇದಕ್ಕೆ ಕಾಂಗ್ರೆಸ್ ಉತ್ತರ ಕೊಡಲಿ ಅಂತ ಎಸ್ಟಿಕೆ ಸವಾಲ್ ಹಾಕಿತು. ಕಾಂಗ್ರೆಸ್ ಇಂದ ಹೋದಂತ ಸಚಿವರೇನಾಗಿದ್ದಾರೆ ಅವರ ಹತ್ರ ಸುದೀರ್ಘವಾಗಿ ಈಗ ಸಹಾಯಕರಾಗಿ ಕೆಲಸ ಮಾಡಿರ್ತಕ್ಕಂಥವ್ರನ್ನ ಅಭ್ಯರ್ಥಿ ಮಾಡಿರೋದಿದೆಯಲ್ಲ, ಇಲ್ಲಿ ಕಾಂಗ್ರೆಸ್ಸು ಯಾವ ಟೀಮು ಅಂತಕ್ಕಂಥದ್ದನ್ನು ಹೇಳಬೇಕು. ಬಿಜೆಪಿಯ ಸಿ ಟೀಮ ಇದು, ಇಲ್ಲಿಯವರೆಗೆ ಬಿಜೆಪಿಯ ಬಿ ಟೀಮ್ ಜೆ ಡಿ ಎಸ್ ಅಂತ ಹೇಳಿದ್ರಲ್ಲ, ಈಗ ಮಂಡ್ಯದಲ್ಲಿ ಅವರೇನು ಅಭ್ಯರ್ಥಿ ಮಾಡಿದ್ದಾರೆ, ಇದು ಕಾಂಗ್ರೆಸ್ ಬಿಜೆಪಿಯ ಸಿ ಟೀಮ ಕಾಂಗ್ರೆಸ್ ಅಂತಕ್ಕಂಥದ್ದನ್ನು ಮಹಾನ್ ನಾಯಕರುಗಳು ಹೇಳಬೇಕಿಲ್ಲ. ಬೆಳಗಾವಿಯಲ್ಲಿ ಪರಿಷತ್ ಚುನಾವಣಾ ಅಖಾಡ ರಂಗೇರಿದೆ. ಗೋಕಾಕ್ನಲ್ಲಿ ಮಾತನಾಡಿರೋ ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ, ಲಖನ್ ಜಾರಕಿಹೊಳಿ ಪಕ್ಷೇತರವಾಗಿ ಸ್ಪರ್ಧೆ ಬಗ್ಗೆ ಗೊತ್ತಿಲ್ಲ, ಬೆಳಗಾವಿಯಲ್ಲಿ ಕಾಂಗ್ರೆಸ್ ಗೆಲ್ಲಲು ಬಿಡಲ್ಲ, ಸೋಲಿಸ್ತೇವೆ ಅಂತ ರಮೇಶ್ ಜಾರಕಿಹೊಳಿ ಹೇಳಿ. ನೋಡ್ರಿ, ಲಖನ್ ಜಾರಕಿಹೊಳಿ ಪಕ್ಷದ ನಿಲ್ಲೋದು ಮಾಧ್ಯಮದಲ್ಲಿ ನೋಡಿದೀನಿ ನಾನು, ನಾವು ವೈಯಕ್ತಿಕ ಭೇಟಿಯಾಗಿಲ್ಲ. ಹಂಗೆ ನಾವು ಹಂಗೆ ಕೂಡಿರ್ಬೋದು, ಅವ್ರ ಅವರ ಪೇಪರ್ದಲ್ಲಿ ಕನ್ನಡಪ್ರಭ ಪೇಪರ್ದಲ್ಲಿ ನೋಡಿದ್ದೀನಿ ನಾನು. ಆ ಪಕ್ಷ ನಿಂತರೆ ಅವರು ಅವರ ಅವರ ಸ್ವಂತ ನಿರ್ಣಯ, ಆದರೆ ಒಂದೇ ನಾವು ಕಾಂಗ್ರೆಸ್ ಸೋಲಿಸ್ಬೇಕಾದ್ರೆ ಯಾರು ಇರ್ತಾರೆ ಅವಾಗ ನೋಡೋಣ. ಈ ಮೊದಲ ಪಾಠ ಆದರೆ ನಮ್ಮ ಮಾಧ್ಯಮಕ್ಕೆ ಬಿದ್ದಿದ್ದು ಇಷ್ಟೇ ನಮ್ಮ ಫಸ್ಟ್ ಉದ್ದೇಶ. ರಾಜ್ಯದಲ್ಲಿ ಭ್ರಷ್ಟಾಚಾರ ತಾಂಡವವಾಡ್ತಾ ಇದೆಯಾ ಅನ್ನೋ ಪ್ರಶ್ನೆ ಎದ್ದಿದೆ. ಯಾಕಂದ್ರೆ ಪ್ರಧಾನಿ ಮೋದಿಗೆ ಗುತ್ತಿಗೆದಾರರ ಸಂಘ ದೂರು ನೀಡಿದೆ, ಕಾಮಗಾರಿ ಮೊತ್ತದ ಶೇಕಡ 40% ಲಂಚ ಕೊಡಬೇಕಂತೆ. ಸಚಿವರಿಗೆ, ಸಂಸದರಿಗೆ, ಸ್ಥಳೀಯ ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳಿಗೂ ಪರ್ಸೆಂಟೇಜ್ ಕೊಡಬೇಕು. ಈ ಭ್ರಷ್ಟಾಚಾರ ತಡೆಯುವಂತೆ ಕರ್ನಾಟಕ ರಾಜ್ಯ ಗುತ್ತಿಗೆದಾರರ ಸಂಘ ಅಧ್ಯಕ್ಷ ಕೆಂಪಣ್ಣ ಪ್ರಧಾನಿ ಮೋದಿ ಸೇರಿದಂತೆ ರಾಜ್ಯಪಾಲರಿಗೂ ಪತ್ರ ಬರೆದು ದೂರು ಕೊಟ್ಟಿದ್ದಾರೆ. ಬೆಂಗಳೂರಿನ ಅಭಿವೃದ್ಧಿ ವಿಚಾರದಲ್ಲಿ ತಾರತಮ್ಯ ಆಗ್ತಾ ಇದೆಯಾ, ಅಭಿವೃದ್ಧಿ ಕೆಲಸಗಳಿಗೆ ಸಿಎಂ ಬೊಮ್ಮಾಯಿ ಹಣ ನೀಡ್ತಾ ಇಲ್ಲ ಅನ್ನೋ ಆರೋಪ ಕೇಳಿಬಂದಿದೆ. ನಗರದಲ್ಲಿ ಗುಂಡಿ ಬಿದ್ದ ರಸ್ತೆಗಳ ರಿಪೇರಿಗೆ ಸಿಎಂ ತಾಕೀತು ಮಾಡ್ತಾರೆ, ಆದರೆ ಬಿಬಿಎಂಪಿ ಟೆಂಡರ್ಗೆ ಕಳುಹಿಸಿದ್ರೆ ಅನುಮೋದನೆ ಕೊಡ್ತಿಲ್ವಂತೆ. ಅಲ್ಲದೆ ಬೆಂಗಳೂರು ಅಭಿವೃದ್ಧಿ ಫೈಲ್ಗಳಿಗೆ ಸಿಎಂ ಸಹಿ ಹಾಕ್ತಾ ಇಲ್ವಂತೆ. ಆದರೆ ಸಚಿವ ಭೈರತಿ ಬಸವರಾಜ್ ಕ್ಷೇತ್ರಕ್ಕೆ ಕೋಟಿ ಕೋಟಿ ಹಣ ಬಿಡುಗಡೆ ಮಾಡಿದ್ದಾರೆ. ಕೆಆರ್ ಪುರಂ ಒಂದೇ ಕ್ಷೇತ್ರಕ್ಕೆ 640 ಕೋಟಿ ರೂಪಾಯಿ ಬಿಡುಗಡೆ ಮಾಡಿದ್ದಾರೆ. ಸಿಎಂ ತಾರತಮ್ಯ ನೀತಿಗೆ ಬೆಂಗಳೂರು ಶಾಸಕರು ಅಸಮಾಧಾನ ಹೊರಹಾಕಿದ್ದಾರೆ. ಇನ್ನುಳಿದ 5 ಸುದ್ದಿ ನೋಡೋಣ ಬ್ರೇಕ್ ಆದ್ಮೇಲೆ. ವೆಲ್ಕಮ್ ಬ್ಯಾಕ್. ಇನ್ನುಳಿದ ಪ್ರಮುಖ ಸುದ್ದಿಗಳನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ. ಕೇಂದ್ರ ಸರ್ಕಾರ ಅಮಾನ್ಯಗೊಳಿಸಿದ 1.92 ಕೋಟಿ ರೂಪಾಯಿ ಮೌಲ್ಯದ ನೋಟುಗಳನ್ನು ಮಂಗಳೂರು ಪೊಲೀಸರು ಜಪ್ತಿ ಮಾಡಿದ್ದಾರೆ. ಅಲ್ಲದೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೂವರನ್ನ ಬಂಧಿಸಿದ್ದಾರೆ. ಕಣ್ಣೂರು ಬೋರುಗುಡ್ಡೆ ನಿವಾಸಿ ಜುಬೈದ್ ಹಮ್ಮಬ್ಬ, ದೀಪಕ್ ಕುಮಾರ್, ಬಜಪೇಯ ನಾಸೀರ್ ಬಂಧಿತ ಆರೋಪಿಗಳು.
ಮಂಗಳೂರು ಬರ್ಕೆ ಠಾಣೆ ಪೊಲೀಸರ ಕಾರ್ಯಾಚರಣೆ ವೇಳೆ 1000 ಮುಖಬೆಲೆಯ 50 ಲಕ್ಷ ರೂಪಾಯಿ ಹಾಗೂ 500 ಮುಖಬೆಲೆಯ 1 ಕೋಟಿ ರೂಪಾಯಿ ಹಣವನ್ನು ಇನೋವಾ ಕಾರ್ನಲ್ಲಿ ಸಾಗಿಸ್ತಾ ಇದ್ದಾಗ ಆರೋಪಿಗಳು ಸಿಕ್ಕಿಬಿದ್ದಾರೆ. ಬೆಂಗಳೂರಿನ ಊರ್ವಶಿ ಥಿಯೇಟರ್ನಲ್ಲಿ ಕರಾವಳಿಯ ಹುಲಿ ಡಾನ್ಸ್ ಸಖತ್ ಸೌಂಡ್ ಮಾಡಿದೆ. ಗರುಡ ಗಮನ ವೃಷಭ ವಾಹನ ಚಿತ್ರ ರಿಲೀಸ್ ಆಗಿದೆ. ಊರ್ವಶಿ ಥಿಯೇಟರ್ ಆವರಣದಲ್ಲಿ ಹುಲಿ ವೇಷಧಾರಿಗಳಿಂದ ಕುಣಿತ ಜಿಗಿತ ಸಿನಿ ಪ್ರೇಕ್ಷಕರ ಕಣ್ಮನ ಸೆಳೆಯಿತು. ಅಲ್ಲದೆ ಗರುಡ ಗಮನ ವೃಷಭ ವಾಹನ ಚಿತ್ರದ ನಿರ್ದೇಶಕ ರಾಜ್ಬಿ ಶೆಟ್ಟಿ ಹುಲಿ ಡಾನ್ಸ್ ಮಾಡಿ ಪ್ರೇಕ್ಷಕರನ್ನ ರಂಜಿಸಿದ್ದಾರೆ. ಇವತ್ತು ಗರುಡಾಗಮನ ವೃಷಭ ವಾಹನ ಸಿನಿಮಾ ಈಗ ರಿಲೀಸ್ ಆಗಿರುವಂತದ್ದು. ಎಲ್ಲೆಡೆ ಉತ್ತಮ ಪ್ರತಿಕ್ರಿಯೆ ಕೂಡ ವ್ಯಕ್ತವಾಗ್ತಾ ಇದೆ. ಹೀಗಾಗಿ ಬೆಂಗಳೂರಿನ ಊರ್ವಶಿ ಥಿಯೇಟರ್ ಮುಂಭಾಗದಲ್ಲಿ ಕರಾವಳಿ ಡಾನ್ಸ್ ಅನ್ನ ಮಾಡಲಾಗಿದೆ. ಈ ಒಂದು ಡಾನ್ಸ್ ಸಖತ್ತು ಗಮನ ಸೆಳೆದಿರುವಂತದ್ದು. ಸಾಕಷ್ಟು ಸಂಖ್ಯೆಯಲ್ಲಿ ಬಂದಿದ್ದಂತಹ ಪ್ರೇಕ್ಷಕರು ಡಾನ್ಸ್ ಅನ್ನ ನೋಡಿ ಖುಷಿ ಪಟ್ಟಿದ್ದಾರೆ. ಗರುಡಾಗಮನ ವೃಷಭ ವಾಹನ ಚಿತ್ರ ರಿಲೀಸ್ ಆಗಿದ್ದು ಊರ್ವಶಿ ಥಿಯೇಟರ್ ಆವರಣದಲ್ಲಿ ಹುಲಿ ವೇಷಧಾರಿಗಳು ಈ ಒಂದು ಕುಣಿತ ಜಿಗಿತವನ್ನ ಮಾಡಿದ್ರು. ಇದು ಸಿನಿ ಪ್ರೇಕ್ಷಕರ ಕಣ್ಮನ ಸೆಳೆದಿದೆ. ಅಲ್ಲದೆ ಚಿತ್ರದ ನಿರ್ದೇಶಕರಾಗಿರುವಂತಹ ರಾಜ್ಬಿ ಶೆಟ್ಟಿ ಕೂಡ ಹುಲಿ ಡಾನ್ಸ್ ಮಾಡಿ ಪ್ರೇಕ್ಷಕರನ್ನ ರಂಜಿಸಿದ್ದಾರೆ. ರಾಜ್ಕುಮಾರ್ಗೆ ವಿಜಯನಗರದ ಶಿವನಾಟ್ಯಾಲಯದ ವಿದ್ಯಾರ್ಥಿಗಳು ನೃತ್ಯ ನಮನ ಸಲ್ಲಿಸಿದ್ದಾರೆ. ಪುನೀತ್ ಹಾಡಿದ ನಿನ್ನ ಕಂಗಳ ಬಿಸಿಯ ಹನಿಗಳು 100 ಕಥೆಯ ಹೇಳಿವೆ. ಈ ಹಾಡಿಗೆ ನೃತ್ಯ ಮಾಡುವ ಮೂಲಕ ಪುನೀತ್ಗೆ ಶ್ರದ್ಧಾಂಜಲಿ ಸಲ್ಲಿಸಿದ್ದಾರೆ. ಮಕ್ಕಳ ನೃತ್ಯಕ್ಕೆ ಪರ್ಶಿನಿ ಕೃಷ್ಣಪ್ಪ ಕೊರಿಯೋಗ್ರಾಫ್ ಮಾಡಿದ್ದು. ನೃತ್ಯವನ್ನ ಮಂಜುನಾಥ್ ಆಚಾರ್ ಸುಂದರವಾಗಿ ಸೆರೆಹಿಡಿದಿದ್ದಾರೆ. ಬಿಸಿಯ ಹನಿಗಳು 100 ಕಥೆಯ ಹೇಳಿವೆ. ನಿನ್ನ ಪ್ರೇಮದ ನುಡಿಯ ಕೇಳಿ 100 ನೆನಪು ಮೂಡಿವೆ. ತಂದೆಯಾಗಿ ತಾಯಿಯಾಗಿ ಮಮತೆಯಿಂದ ಬೆಳೆಸಿದೆ. ಬಿಸಿಲು ಮಳೆಗೆ ನರಳದಂತೆ ನಿನ್ನ ನೆರಳಲಿ ಸಲಹಿದೆ. ಆ ಪ್ರೀತಿಯ ಮನ ಮರೆವುದೇ ನಿನ್ನ ಕಂಗಳ ಬಿಸಿಯ ಹನಿಗಳು 100 ಕಥೆಯ ಹೇಳಿವೆ. ನಿನ್ನ ಪ್ರೇಮದ ನುಡಿಯ ಕೇಳಿ 100 ನೆನಪು ಮೂಡಿವೆ. ನ್ಯೂಜಿಲೆಂಡ್ ಭಾರತ 2ನೇ ಟಿ20 ಕದನಕ್ಕೆ ಸಜ್ಜಾಗಿದೆ. ಇಂದು ರಾಂಚಿಯ JSCA ಇಂಟರ್ನ್ಯಾಷನಲ್ ಸ್ಟೇಡಿಯಂನಲ್ಲಿ ಭಾರತ ನ್ಯೂಜಿಲೆಂಡ್ ನಡುವೆ ದ್ವಿತೀಯ ಟಿ20 ಪಂದ್ಯ ನಡೆಯಲಿದೆ. ರೋಹಿತ್ ಪಡೆ ಈ ಪಂದ್ಯವನ್ನು ಗೆದ್ದು ಸರಣಿ ವಶಪಡಿಸಿಕೊಳ್ಳುವಂತ ಚಿತ್ತ ನೆಟ್ಟಿದ್ರೆ ಏತ ಕಿವೀಸ್ ಪಡೆ ಸೇಡಿಗಾಗಿ ಕಾಯ್ತಾ ಇದೆ. ಟೀಂ ಇಂಡಿಯಾ ಐಸಿಸ್ ಟಿ20 ವಿಶ್ವಕಪ್ ಟೂರ್ನಿಯಲ್ಲಿನ ವೈಫಲ್ಯವನ್ನು ಮರೆಮಾಚಲು ಈ ಸರಣಿ ಬಹುಮುಖ್ಯವಾಗಿದ್ದು ಕ್ಲೀನ್ ಸ್ವೀಪ್ ಮಾಡುವ ಪ್ಲಾನ್ ರೂಪಿಸಿದೆ. ಇಂಡೋ ಕಿವೀಸ್ 2ನೇ ಟಿ20 ಪಂದ್ಯ ಸಂಜೆ 7 ಗಂಟೆಗೆ ಆರಂಭವಾಗಲಿದೆ. ಇದಿಷ್ಟು ಸದ್ಯದ ನ್ಯೂಸ್ ಅಪ್ಡೇಟ್ಸ್. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.